ನೀವೇಳಬೇಕಾಗಿದೆ ರಿಯಾಕ್ಷನ್ ಅಂತ ಥಿಯೇಟರ್ ಅಲ್ಲಿ ಬರಬೇಕು ಅಂತ ಕಾದು ಜನರು ಇಷ್ಟು ಪ್ರೀತಿ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ. ಯಾವ ತರ ಜನ ನೋಡಿ ಇಷ್ಟಪಡ್ತಾರೆ, ಎಲ್ಲೆಲ್ಲಿ ಸಿಳ್ಳೆ ಹೊಡಿತಾರೆ, ಎಲ್ಲೆಲ್ಲಿ ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ, ಅದೆಲ್ಲ ತುಂಬಾ ಇಷ್ಟಪಟ್ಟರು. ನೀವೇ ನೋಡೋದಕ್ಕೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ಇದೇ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಪ್ರೀತಿ ಸಿಗಲಿ, ಯಾಕೆಂದರೆ ಇದರಲ್ಲಿ ಇರುವಂಥ ಸಂದೇಶ ಆ ಥರ ಇದೆ, ಇವತ್ತಿನ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಸಂದೇಶ. ಸೊ ಇನ್ನೂ ಹೆಚ್ಚಿನ ಪ್ರೀತಿ ಸಿಗಲಿ. ಇವತ್ತು ಬಂದಿರೋರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡೋದು ಅದೇ ಖುಷಿ ಆಗ್ತಾ ಇರೋದು. ಸ್ಟೂಡೆಂಟ್ಸು, ಡ್ರೈವರ್ಸು, ಫ್ಯಾಮಿಲೀಸು ಎಲ್ಲ ಬಂದಿರೋದು ತುಂಬ ತುಂಬ ಖುಷಿ ಆಗ್ತದೆ. ಜಾಲಿ ಡೇಸಿಂದ ಬಂದಿರೋವಂಥ ಅಭಿಮಾನಿಗಳು, ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಖುಷಿ ಆಗ್ತಾ ಇದೆ. ಇಡೀ ತಂಡದ ಪರವಾಗಿ ಎಲ್ರಿಗೂ ಧನ್ಯವಾದಗಳು. ಮಹಿಳೆಯರು ನೋಡಬೇಕು, ಏಕೆಂದರೆ ಮಹಿಳೆಯರ ಪ್ರೊಟೆಕ್ಷನ್ ಹೇಗಾಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀವಿ. ಪೊಲೀಸ್ ಅವ್ರು ನೋಡಬೇಕು, ಸಮಾಜದಲ್ಲಿ ಬೇರೆ ಸಮುದಾಯಗಳನ್ನು ಹೇಗೆ ಪ್ರೊಟೆಕ್ಷನ್ಗೆ ಯೂಸ್ ಮಾಡ್ಕೋಬೋದು ಅನ್ನೋದಕ್ಕೆ. ಸೊ ಎಲ್ಲ ವರ್ಗದ ಜನಕ್ಕೂ ಇಷ್ಟ ಆಗುವಂಥ ಸಿನಿಮಾ. ಸೊ ನಿಮ್ಮ ಅಭಿಪ್ರಾಯನ ನೀವು ಕೂಡ ಹೇಳಿ, ನನಗೂ ತುಂಬ ಖುಷಿ ಆಯಿತು. ಮಾಡಬೇಕು, ಒಪ್ಕೊಂಡಿದ್ದ ಇಷ್ಟ ಆಗಿದ್ದಕ್ಕೆಲ್ಲ ಒಪ್ಕೊಂಡಿದ್ದು ಖಂಡಿತ ಖಂಡಿತ ಇಲ್ಲ ಇಷ್ಟಪಟ್ಟೆ ಮಾಡಿದೆ. ಸೊ ಇವತ್ತು ಚಾಲಕರೆಲ್ಲ ಬಂದು ನೋಡಿ ಚೆನ್ನಾಗಿ ಕನೆಕ್ಟ್ ಆಗ್ತಿರೋದು, ಅದೇ ಖುಷಿ ಆಗ್ತಾ ಇರೋದು. ಒಂದು ಗ್ಯಾಪ್ ಆಗಿತ್ತು, ನಿಮ್ಮ ಸಿನಿಮಾ ಬಂದು ಇಷ್ಟು ಜನ ಫಸ್ಟ್ ಶೋ ಫಸ್ಟ್ ಬರ್ತಾರೆ ಅನ್ನೋದೇ ಒಂದು ದೊಡ್ಡ ಖುಷಿ ಅಲ್ವಾ? ಹೌದು, 100%. ಅದು ಎಸ್ಪೆಷಲಿ ಆಫ್ಟರ್ ಕೊರೋನಾದ ನಂತರ ಈ ಥರದ ಒಂದು ರೆಸ್ಪಾನ್ಸ್ ಸಿಗ್ತಾ ಇರೋದು ತುಂಬ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಸಿನಿಮಾ ಪ್ರೇಮಿಗಳಿಗೆ, ಚಾಲಕರಿಗೆ, ಕಾಲೇಜ್ ಹುಡುಗ ಹುಡುಗಿಯರಿಗೆ, ನಮ್ಮ ತಂದೆ ತಾಯಿ ಏಜ್ ಅವರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ. ಸೊ ಎಲ್ಲರೂ ಇವತ್ತು ಇಷ್ಟಪಟ್ಟಿದ್ದಾರೆ. ಮುಂದಿನ ದಿನಗಳು ಇದೇ ರೀತಿ ಪ್ರೀತಿ ಕೊಡಲಿ ಅಂತ ಕೇಳ್ಕೊತೀನಿ. ನಾನು ಇನ್ನೂ ಫ್ಯಾಮಿಲಿನ ಹೋಗಿ ಮೀಟ್ ಮಾಡಿಲ್ಲ. ಸೊ ಫ್ಯಾಮಿಲಿನ ಹೋಗಿ ಮೀಟ್ ಮಾಡಬೇಕು. ಇಲ್ಲಿ ಸಿನಿಮಾ ಪ್ರೇಮಿಗಳ ಅಭಿಪ್ರಾಯ ತಿಳ್ಕೊತಾ ಇದ್ದೆ ಹೇಗಿದೆ ಅಂತ. ಸೊ ನೋಡೋಣ, ಇವಾಗ ಹೋಗಿ ಮಾತಾಡಿಸ್ತೀನಿ. ಥ್ಯಾಂಕ್ ಯು.